ಧನುರಾಶಿಯವ್ರಿಗೆ ಈಗ ಅಷ್ಟಮದಲ್ಲಿ ರವಿ ಬುಧ ಮತ್ತು ರವಿ ಬುಧ ಇರೋದರಿಂದ ಇನ್ನೇನು ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣ ಪುಣ್ಯಕಾಲ ಶುರು ಆಗೋದ್ರಿಂದ ಒಂದು ಅರ್ಥ ಮಾಡ್ಕೋಬೇಕು, ನಿಮಗೆ ಅನಿರೀಕ್ಷಿತವಾಗಿ ಅನುಕೂಲ ಆಗುವಂಥ ಸಮಯ, ಆದರೆ ಅನುಕೂಲ ಯಾವ ಉದ್ದೇಶಕ್ಕೆ ಮಾಡ್ಕೊಳ್ತೀರಾ? ಉದಾಹರಣೆಗೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಲಾಭ ಆಗಬೇಕು ಅಂತಿದೆ ನಿಮಗೆ, ಸರಿ ಯಾವ ಉದ್ದೇಶ? ಮಾತ್ರ ನೀವು ಮಾತ್ರ ಬೆಳಿಬೇಕಾ ಇಲ್ಲ ನಿಮ್ಮ ಜೊತೆಯಲ್ಲಿರೋರನ್ನು ಬಳಸ್ತೀರಾ? ಅದು ನಿಮ್ಮ ನಿರ್ಧಾರದ ಮೇಲೆ ನಿಂತಿರುತ್ತೆ. ಧನುರಾಶಿಯವ್ರಿಗೆ ತಾವು ಬೇರೆಯವರಿಗೆ ನೆರವಾಗಿ ಅವರ ಯಶಸ್ಸಿನ ಮೂಲಕ ನಿಮ್ಮ ಯಶಸ್ಸನ್ನು ಕಾಣುವಂಥ ಅವಕಾಶ ಇರುತ್ತೆ. ಜೊತೆಗೆ ನಿಮಗೆ ಎರಡನೇ ಮನೆ ವಕ್ರಿಯಾಗಿರೋದ್ರಿಂದ, ಮೂರನೇ ಮನೆಯಲ್ಲಿ ಶನಿ ಕೂತಿರೋದ್ರಿಂದ ಸ್ವಲ್ಪ ಪ್ರಯಾಣದಲ್ಲಿ ಹುಷಾರಾಗಿರಿ. ಲಗೇಜ್ಗಳು ಕಳೆದೋಗುವಂಥದ್ದು ಅಥವಾ ಎಲ್ಲೋ ಇಟ್ಟಿರ್ತೀರ, ಸ್ವಲ್ಪ ದೂರ ಬಂದಮೇಲೆ ನೆನಪಾಗುತ್ತೆ ಅಯ್ಯೋ ತೊಗೊಂಬರಬೇಕು ಅಂತ ಮತ್ತೆ ವಾಪಸ್ ಬರುವಂಥದ್ದು, ಸ್ವಲ್ಪ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಸಮಯ ಸಿಕ್ಕಾಗ ನಿದ್ದೆ ಮಾಡಿ, ಯಾಕೆಂದರೆ ಸ್ಲೀಪ್ ಈಸ್ ದ ಬೆಸ್ಟ್ ಮೆಡಿಸನ್. ಕೆಲವರು ಹೇಳ್ತಾರೆ ಮಧ್ಯಾಹ್ನ ಮಲಗಬಾರ್ದು ರಾತ್ರಿ ಮಲಗ, ನಿಮಗೆ ನಿದ್ದೆ ಬಂದಾಗ ನೆಮ್ಮದಿಯಾಗಿ ಮಲಗಿಬಿಟ್ರೆ ಆ ಸ್ಲೀಪ್ ಕೋಟಾ ಅಂತ ಏನಿರುತ್ತೆ, ಶರೀರಕ್ಕೆ ಒಂದು ಗುಣ ಇರುತ್ತೆ. ಶರೀರಕ್ಕೆ ನಿದ್ದೆ ಬೇಕು ಅಂದಾಗ ಮಾಡಲಿಲ್ಲ ಅಂತಂದರೆ ಅದು ಬ್ರೈನಿನ ಮೇಲೆ ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಬ್ರೈನ್ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ. ದೇಹದಲ್ಲಿ ಬ್ಲಡ್ ಕ್ಲಾಟ್ ಆಗುವಂಥದ್ದು ಅಥವಾ ಅಲ್ಲಲ್ಲಿ ಊತ ಅಥವಾ ಒಂದು ರೀತಿಯಲ್ಲಿ ನೋವು, ಹೇಳ್ಕೊಳ್ಳೋಕ್ಕಾಗದಿರೋಂಥ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು. ಅದಕ್ಕೆ ಹುಷಾರಾಗಿದ್ದು ನೀವು ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳ ಮೂಲಕ ಅಥವಾ ಸೂಕ್ತವಾದ ನಿಮಗೆ ಯಾರು ಸೂಕ್ತ ಅನ್ಸುತ್ತೋ ಅವರನ್ನು ಕರೆದುಕೊಂಡು ಅಥವಾ ನೀವೇ ಅಲ್ಲಿ ಅವರಿರೋ ಜಾಗಕ್ಕೆ ಹೋಗಿ ಟ್ರೀಟ್ಮೆಂಟ್ನ ಮಾಡ್ಕೊಳ್ಳಿ. ನಿಮಗೆ ಎಚ್ಚರಿಕೆಯ ವಿಚಾರ ಏನು ಅಂತಂದರೆ, ಆದಷ್ಟು ದುಡ್ಡಿನ ವಿಚಾರದಲ್ಲಿ ಅದರಲ್ಲೂ ಕ್ಯಾಶ್ ಏನಾದರೂ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ, ಅದು ಕಳೆದೋಗುವಂಥ ಅವಕಾಶ ಇರುತ್ತೆ.